ನೀವು ನಾಯಕ ನಟಿ ಅಂತ ಹೇಳಿದ್ರಲ್ಲ, ನೋ, ಬಿಕಾಸ್ ನನಗೆ ಯೂಶ್ವಲಿ ಪ್ರಶ್ನೆ ತುಂಬ ಜನ ಕೇಳ್ತಾರೆ, ವಿಜಯ್ ಸರ್ ಜೊತೆ ಆ್ಯಕ್ಟ್ ಮಾಡಿದ್ದು ಹೇಗಿತ್ತು ಅಂತ. ನನ್ನ ಸಂಚಲನ ತುಂಬ ಕನ್ಫ್ಯೂಸ್ ಮಾಡ್ಕೊತಾರೆ, ಅಷ್ಟೊಂದು ರಿಸೆಂಬ್ಲೆನ್ಸ್ ಇದೆ ಅಂತ ನಂಗೆ ಗೊತ್ತಿಲ್ಲ. ಬಟ್ ನಾನು ದುನಿಯಾ ವಿಜಯ್ ಅವ್ರ ಬಗ್ಗೆ ಅಷ್ಟೇ ಮಾತಾಡಿದ್ದು. ಇಲ್ಲಿ ಯಾರಿಗೂ ಬೇರೆ ಯಾರನ್ನೂ ತಲೆಲಿಟ್ಕೊಂಡು ಹೇಳಿದ್ದ ಮಾತಲ್ಲ ಅದು. ತುಂಬ ಅವರು ತುಂಬ ಕಾದು ಕಾದು ಮಾಡಿದಂಥ ಸಿನಿಮಾ ಇದು. ಸೊ ಹಾಗಾಗಿ ಗೆಲ್ತಾರೆ ಅನ್ನೋದು ಚೆನ್ನಾಗಿ ಗೊತ್ತಿತ್ತು. ಇನ್ನು ಮುಂದೆ ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಡ್ತಾರೆ. ಸಿನಿಮಾ ವಿಷಯಕ್ಕೆ ಬಂದಾಗ ಅವ್ರನ್ನ ಇನ್ಯಾರು ಟಚ್ ಮಾಡೋಕ್ಕಾಗಲ್ಲ, ಇನ್ಯಾರು ಮುಟ್ಟಕ್ಕಾಗಲ್ಲ ಅಂತ ಹೇಳಿದ್ದು ಸಿನಿಮಾ ವಿಚಾರಕ್ಕೆ. ಪ್ರೊಫೆಷ್ನಲಿ ಇಲ್ಲಾಂದರೆ ಬೇರೆ ಯಾರಿಗೋ ಹೇಳಬೇಕು ಅಂತ ಹೇಳಿದ್ದಲ್ಲ. ನೀವು ನಾಯಕ ನಟಿ ಅಂತ ಹೇಳಿದ್ರಲ್ಲ, ನೋ, ಬಿಕಾಸ್ ನನಗೆ ಯೂಶ್ವಲಿ ಪ್ರಶ್ನೆ ತುಂಬ ಜನ ಕೇಳ್ತಾರೆ, ವಿಜಯ್ ಸರ್ ಜೊತೆ ಆ್ಯಕ್ಟ್ ಮಾಡಿದ್ದು ಹೇಗಿತ್ತು ಅಂತ. ನನ್ನ ಸಂಚಲನ ತುಂಬ ಕನ್ಫ್ಯೂಸ್ ಮಾಡ್ಕೊತಾರೆ, ಅಷ್ಟೊಂದು ರಿಸೆಂಬ್ಲೆನ್ಸ್ ಇದೆ ಅಂತ ನಂಗೆ ಗೊತ್ತಿಲ್ಲ. ಬಟ್ ನಾನು ದುನಿಯಾ ವಿಜಯ್ ಅವ್ರ ಬಗ್ಗೆ ಅಷ್ಟೇ ಮಾತಾಡಿದ್ದು. ಇಲ್ಲಿ ಯಾರಿಗೂ ಬೇರೆ ಯಾರನ್ನೂ ತಲೆಲಿಟ್ಕೊಂಡು ಹೇಳಿದ್ದು ಮಾತಲ್ಲ ಅದು. ತುಂಬ ಅವರು ತುಂಬ ಕಾದು ಕಾದು ಮಾಡಿದಂಥ ಸಿನಿಮಾ ಇದು. ಸೊ ಹಾಗಾಗಿ ಗೆಲ್ತಾರೆ ಅನ್ನೋದು ಚೆನ್ನಾಗಿ ಗೊತ್ತಿತ್ತು. ಇನ್ನು ಮುಂದೆ ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಡ್ತಾರೆ. ಸಿನಿಮಾ ವಿಷಯಕ್ಕೆ ಬಂದಾಗ ಅವ್ರನ್ನ ಇನ್ಯಾರು ಟಚ್ ಮಾಡೋಕ್ಕಾಗಲ್ಲ, ಇನ್ಯಾರು ಮುಟ್ಟಕ್ಕಾಗಲ್ಲ ಅಂತ ಹೇಳಿದ್ದು ಸಿನಿಮಾ ವಿಚಾರಕ್ಕೆ. ಪ್ರೊಫೆಷ್ನಲಿ ಇಲ್ಲಾಂದರೆ ಬೇರೆ ಯಾರಿಗೋ ಹೇಳಬೇಕು ಅಂತ ಹೇಳಿದ್ದಲ್ಲ. ನೀವು ನಾಯಕ ನಟಿ ಅಂತ ಹೇಳಿದ್ರಲ್ಲ, ನೋ, ಬಿಕಾಸ್ ನನಗೆ ಯೂಶ್ವಲಿ ಪ್ರಶ್ನೆ ತುಂಬ ಜನ ಕೇಳ್ತಾರೆ, ವಿಜಯ್ ಸರ್ ಜೊತೆ ಆ್ಯಕ್ಟ್ ಮಾಡಿದ್ದು ಹೇಗಿತ್ತು ಅಂತ. ನನ್ನ ಸಂಚಲನ ತುಂಬ ಕನ್ಫ್ಯೂಸ್ ಮಾಡ್ಕೊತಾರೆ, ಅಷ್ಟೊಂದು ರಿಸೆಂಬ್ಲೆನ್ಸ್ ಇದೆ ಅಂತ ನಂಗೆ ಗೊತ್ತಿಲ್ಲ. ಬಟ್ ನಾನು ದುನಿಯಾ ವಿಜಯ್ ಅವ್ರ ಬಗ್ಗೆ ಅಷ್ಟೇ ಮಾತಾಡಿದ್ದು. ಇಲ್ಲಿ ಯಾರಿಗೂ ಬೇರೆ ಯಾರನ್ನೂ ತಲೆಲಿಟ್ಕೊಂಡು ಹೇಳಿದ್ದು ಮಾತಲ್ಲ ಅದು. ತುಂಬ ಅವರು ತುಂಬ ಕಾದು ಕಾದು ಮಾಡಿದಂಥ ಸಿನಿಮಾ ಇದು. ಸೊ ಹಾಗಾಗಿ ಗೆಲ್ತಾರೆ ಅನ್ನೋದು ಚೆನ್ನಾಗಿ ಗೊತ್ತಿತ್ತು. ಇನ್ನು ಮುಂದೆ ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಡ್ತಾರೆ. ಸಿನಿಮಾ ವಿಷಯಕ್ಕೆ ಬಂದಾಗ ಅವ್ರನ್ನ ಇನ್ಯಾರು ಟಚ್ ಮಾಡೋಕ್ಕಾಗಲ್ಲ, ಇನ್ಯಾರು ಮುಟ್ಟಕ್ಕಾಗಲ್ಲ ಅಂತ ಹೇಳಿದ್ದು ಸಿನಿಮಾ ವಿಚಾರಕ್ಕೆ. ಪ್ರೊಫೆಷ್ನಲಿ ಇಲ್ಲಾಂದರೆ ಬೇರೆ ಯಾರಿಗೋ ಹೇಳಬೇಕು ಅಂತ ಹೇಳಿದ್ದಲ್ಲ. ನೀವು ನಾಯಕ ನಟಿ ಅಂತ ಹೇಳಿದ್ರಲ್ಲ, ನೋ, ಬಿಕಾಸ್ ನನಗೆ ಯೂಶ್ವಲಿ ಪ್ರಶ್ನೆ ತುಂಬ ಜನ ಕೇಳ್ತಾರೆ, ವಿಜಯ್ ಸರ್ ಜೊತೆ ಆ್ಯಕ್ಟ್ ಮಾಡಿದ್ದು ಹೇಗಿತ್ತು ಅಂತ. ನನ್ನ ಸಂಚಲನ ತುಂಬ ಕನ್ಫ್ಯೂಸ್ ಮಾಡ್ಕೊತಾರೆ, ಅಷ್ಟೊಂದು ರಿಸೆಂಬ್ಲೆನ್ಸ್ ಇದೆ ಅಂತ ನಂಗೆ ಗೊತ್ತಿಲ್ಲ. ಬಟ್ ನಾನು ದುನಿಯಾ ವಿಜಯ್ ಅವ್ರ ಬಗ್ಗೆ ಅಷ್ಟೇ ಮಾತಾಡಿದ್ದು. ಇಲ್ಲಿ ಯಾರಿಗೂ ಬೇರೆ ಯಾರನ್ನೂ ತಲೆಲಿಟ್ಕೊಂಡು ಹೇಳಿದ್ದು ಮಾತಲ್ಲ ಅದು. ತುಂಬ ಅವರು ತುಂಬ ಕಾದು ಕಾದು ಮಾಡಿದಂಥ ಸಿನಿಮಾ ಇದು. ಸೊ ಹಾಗಾಗಿ ಗೆಲ್ತಾರೆ ಅನ್ನೋದು ಚೆನ್ನಾಗಿ ಗೊತ್ತಿತ್ತು. ಇನ್ನು ಮುಂದೆ ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಡ್ತಾರೆ. ಸಿನಿಮಾ ವಿಷಯಕ್ಕೆ ಬಂದಾಗ ಅವ್ರನ್ನ ಇನ್ಯಾರು ಟಚ್ ಮಾಡೋಕ್ಕಾಗಲ್ಲ, ಇನ್ಯಾರು ಮುಟ್ಟಕ್ಕಾಗಲ್ಲ ಅಂತ ಹೇಳಿದ್ದು ಸಿನಿಮಾ ವಿಚಾರಕ್ಕೆ. ಪ್ರೊಫೆಷ್ನಲಿ ಇಲ್ಲಾಂದರೆ ಬೇರೆ ಯಾರಿಗೋ ಹೇಳಬೇಕು ಅಂತ ಹೇಳಿದ್ದಲ್ಲ. ನೀವು ನಾಯಕ ನಟಿ ಅಂತ ಹೇಳಿದ್ರಲ್ಲ, ನೋ, ಬಿಕಾಸ್ ನನಗೆ ಯೂಶ್ವಲಿ ಪ್ರಶ್ನೆ ತುಂಬ ಜನ ಕೇಳ್ತಾರೆ, ವಿಜಯ್ ಸರ್ ಜೊತೆ ಆ್ಯಕ್ಟ್ ಮಾಡಿದ್ದು ಹೇಗಿತ್ತು ಅಂತ. ನನ್ನ ಸಂಚಲನ ತುಂಬ ಕನ್ಫ್ಯೂಸ್ ಮಾಡ್ಕೊತಾರೆ, ಅಷ್ಟೊಂದು ರಿಸೆಂಬ್ಲೆನ್ಸ್ ಇದೆ ಅಂತ ನಂಗೆ ಗೊತ್ತಿಲ್ಲ. ಬಟ್ ನಾನು ದುನಿಯಾ ವಿಜಯ್ ಅವ್ರ ಬಗ್ಗೆ ಅಷ್ಟೇ ಮಾತಾಡಿದ್ದು. ಇಲ್ಲಿ ಯಾರಿಗೂ ಬೇರೆ ಯಾರನ್ನೂ ತಲೆಲಿಟ್ಕೊಂಡು ಹೇಳಿದ್ದು ಮಾತಲ್ಲ ಅದು. ತುಂಬ ಅವರು ತುಂಬ ಕಾದು ಕಾದು ಮಾಡಿದಂಥ ಸಿನಿಮಾ ಇದು. ಸೊ ಹಾಗಾಗಿ ಗೆಲ್ತಾರೆ ಅನ್ನೋದು ಚೆನ್ನಾಗಿ ಗೊತ್ತಿತ್ತು. ಇನ್ನು ಮುಂದೆ ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಡ್ತಾರೆ. ಸಿನಿಮಾ ವಿಷಯಕ್ಕೆ ಬಂದಾಗ ಅವ್ರನ್ನ ಇನ್ಯಾರು ಟಚ್ ಮಾಡೋಕ್ಕಾಗಲ್ಲ, ಇನ್ಯಾರು ಮುಟ್ಟಕ್ಕಾಗಲ್ಲ ಅಂತ ಹೇಳಿದ್ದು ಸಿನಿಮಾ ವಿಚಾರಕ್ಕೆ. ಪ್ರೊಫೆಷ್ನಲಿ ಇಲ್ಲಾಂದರೆ ಬೇರೆ ಯಾರಿಗೋ ಹೇಳಬೇಕು ಅಂತ ಹೇಳಿದ್ದಲ್ಲ.